ಒಂದು ಫೋಟೋ ಬರೆದು ಬಿಡೋದು, ಏನೋ ಒಂದು ಒಂದು ಗಂಡು ಹೆಣ್ಣದು ಅಥವಾ ನಾಯಿ ನರಿನೋ ಏನೋ ಒಂದು ಬರೆದು ಬಿಡೋದು, ಅದಕ್ಕೆ ತಕ್ಕ ಒಂದು 10 ಲೈನಲ್ಲಿ ಏನೋ ಒಂದು ಕತೆ ಬೀಚೋದು ಕೂತ್ಕೊಂಡು. ಆದರೆ ಅದು ಓದೋಕ್ಕೆ ಯಾರೂ ಇಲ್ಲ, ಸುಮ್ಮನೆ ನನ್ನ ಫ್ರೆಂಡ್ಸನ್ನೆಲ್ಲ ಕೂತ್ಕೊಂಡು ಕಲ್ಪನೆಯಲ್ಲಿ ಏನೇನೋ ಕತೆಗಳು ಹೇಳ್ತಾ ಇದ್ದೆ ಸುಮ್ಮನೆ. ನೋಡು, ಅಲ್ಲೊಬ್ಬ ರಾಜ್ಕುಮಾರ್ ಬರ್ತಾನೆ, ಇವ್ನು ಬರ್ತಾನೆ, ಒಂದು ಕತ್ತಿ ಹಿಡ್ಕೊಂಡು, ನಮ್ಮ ತಂದೆದು ಮಿಲ್ಟ್ರಿದು ಅದು ಇದೆಲ್ಲ ಸೇರಿಸ್ಕೊಂಡು ಒಂದು ಕತೆ ಮಾಡ್ತಿದ್ದೆ. ಆಮೇಲೆ ಹಂಗೆ ಅಂದ್ಬಿಟ್ಟು ನಾನು ಯಾವತ್ತೂ ಡ್ರಾಮಾ ಗೇಮ್ ಅಲ್ಲಿ ಬರೆಯಕ್ಕೆ ಹೋಗಲಿಲ್ಲ, ನಾಟಕ ಎಲ್ಲ ಬರೆದಿಲ್ಲ. ನಾನು ಬರೆದಿದ್ದು ಬರೀ ಸಾಮಾಜಿಕ ಕತೆಗಳಷ್ಟೇ. ಒಂದು ನೆನಪು. ಬೆಂಗಳೂರು ಬಂದ್ರೆ ಅದಾದ್ಮೇಲಿಂದ ಇಲ್ಲಿ ನಿಮ್ಮ ಶೈಕ್ಷಣಿಕ ಅಭ್ಯಾಸ ಏನಾಯ್ತು? ಇಲ್ಲಿ ಏನಾಯ್ತು, ನನಗೆ ಬಂದ ತಕ್ಷಣ ಇಲ್ಲಿ ಅಜ್ಜಿ ನಮ್ಮ ತಾಯಿ ಎಲ್ಲರಿಗೂ ಇಲ್ಲಿ ಅಷ್ಟೇ, ನನಗೆ ಇತ್ಲಾಗ ತಮಿಳು ಬರಲ್ಲ, ಕನ್ನಡನೂ ಬರಲ್ಲ, ಬರೀ ಎಲ್ಲರ ಹತ್ರ ಹಿಂದಿ ಮಾತಾಡ್ಕೊಂಡು ಕೂತಿದ್ದೆ ನೋಡಿ. ಅದೇ ಎಲ್ರಿಗೂ, ನಮಗೆ ತಂದೆ ತಾಯಿ ನಮಗೆಲ್ಲ ಒಂದೇ ಭಾಷೆ, ತಾಯಿ ಭಾಷೆ ಕನ್ನಡ ಭಾಷೆ. ಕನ್ನಡ ಭಾಷೆ ನಿಮಗೆ? ತಾಯಿ ಭಾಷೆ ತಮಿಳು, ತಂದೆ ಭಾಷೆ ಕನ್ನಡ, ಬೆಳೆಸಿದ ಭಾಷೆ ಹಿಂದಿ. ಆ ಥರದಲ್ಲಿ ಯು ಆರ್ ವೆರಿ ಡೆಸ್ಟಿನ್ಡ್ ಮಾ ನೀವು. ಹೌದು. ಆಮೇಲೆ ಏನು ಮಾಡೋದು ಅಂತ, ಏನು ಮಾಡೋದ್ರಿ, ನನಗೇನು ಒಂದಾಗ ಸ್ಕೂಲ್ದು ಪ್ರಾಬ್ಲಮ್ ಎಲ್ಲರದು, ನಮ್ಮ ಅಕ್ಕಂದ್ರದೆಲ್ಲ ಒಂಥರ ಪ್ರಾಥಮಿಕ ಎಲ್ಲ ಮುಗಿದೋಗಿತ್ತು, ಇಲ್ಲಿ ತೊಗೊಂಡು ಹೈಸ್ಕೂಲಿಗೆ ಸೇರಿಸ್ಬಿಟ್ರು, ಅವ್ರು ಯಾರ್ದು ಪ್ರಾಬ್ಲಮ್ ಆಗಲಿಲ್ಲ. ಯಾಕಂದ್ರೆ ದೊಡ್ಡಕ್ಕ ಇಲ್ಲೇ ಕನ್ನಡ ಮೀಡಿಯಮ್ನಲ್ಲಿ ಓದಿದ್ದು, ಅಣ್ಣನೂ ಇಲ್ಲೇ ಕನ್ನಡ ಮೀಡಿಯಮ್, ಅವ್ರು ಯಾರಿಗೂ ಪ್ರಾಬ್ಲಮ್ ಆಗಲಿ, ನನಗೆ ಸಮಸ್ಯೆ ಹುಟ್ಟಿದ್ದು ನನ್ನ ಜೊತೆಗೆ. ಎಲ್ಲಿ ಏನು ಇಲ್ಲಿ ಯಾವ ಬರೋದು ಇಲ್ಲಿ ಇಲ್ಲಿ ಕರ್ನಾಟಕದಲ್ಲಿ, ಅದು ಆವಾಗ ಶಾಲೆಗಳೇ ಇರಲಿಲ್ಲ, ಈಗಲಾದರೂ ಸಿಂಧಿ ಸ್ಕೂಲ್ ಇದೆ, ಇನ್ನೊಂದಿದೆ, ಆವಾಗೆಲ್ಲ ಏನೂ ಇರಲಿಲ್ಲ, ಆಪ್ಷನ್ಸೇ ಇರಲಿಲ್ಲ, ಆಪ್ಷನ್ಸೇ ಇಲ್ಲ. ಇರೋದೇ ಒಂದು ಕಾನ್ವೆಂಟ್, ಒಂದು ಪ್ರೈವೇಟ್ ಸ್ಕೂಲು, ಒಂದು ಸರ್ಕಾರಿ ಸ್ಕೂಲು ಅಷ್ಟೇ. ಎಲ್ಲಿ ಸಾರಿಸ್ಬೇಕು ನನ್ನ? ಹಂಗೆ ಆಗಿಬಿಟ್ಟು ತೊಗೊಂಡೋಗಿ ನನ್ನ ಒಂದು ಇದಕ್ಕೆ ಸೇರಿಸಿದ್ರು. ಏನಂದರೆ ಇದು ರೆಫ್ಯೂಜಿ ಸ್ಕೂಲ್ ಅಂತಿತ್ತು, ಇಲ್ಲ ಯತಿರಾಜ್ ಮತ ಇಲ್ವಾ ಮಲ್ಲೇಶ್ವರದಲ್ಲಿ, ಅಲ್ಲಿ ಮಾಡಿ ಮೇಲೆ ಒಂದು ಉದ್ದಕ್ಕೊಂದು ಹಾಲ್ ಇತ್ತು, ಅಲ್ಲಿ ಸ್ಕೂಲ್ ನಡೀತಾ ಇತ್ತು. ಕೆಳಗೆಲ್ಲ ಬಾಡಿಗೆ ಕೊಟ್ಟಿದ್ರು, ಸಣ್ಣ ಸಣ್ಣ ವಠಾರ ಥರ ಇತ್ತು, ಮೇಲೆ ಫುಲ್ಲು ಒಂದು ಇದಿತ್ತು ಶಾಲೆ ಒಂದು, ಅಲ್ಲಿ ಸೇರಿಸಿದ್ರು. ಅಲ್ಲಿ ನೋಡಿದ್ರೆ ಕೂತ್ಕೊಳ್ಳೋಕ್ಕೆ ಬೆಂಚ್ ಇಲ್ಲ, ಕಾರ್ಪೆಟ್ ಮೇಲೆ ಕೂತ್ಕೋಬೇಕು, ನೆಟ್ಟಗೆ ಬೋರ್ಡ್ ಇಲ್ಲ, ಒಂದು ಶೌಚಾಲಯ ಇಲ್ಲ, ಏನೂ ಇಲ್ಲ, ಒಂಥರ ವಾಸನೆ. ಅಲ್ಲಿ ಎಲ್ಲ ರೆಫ್ಯೂಜಿಗಳು ಬಂದಿರೋದು, ಒಬ್ರಿಗಾದರೂ ಒಂದು ಸನ್ ನಡತೆ ಇಲ್ಲ ಅಲ್ಲಿ. ಹಾಗಾಗ್ಬಿಟ್ಟು ಒಬ್ರಿಗೊಬ್ರು ಹೊಡೆದಾಡೋದು, ಕಚ್ಚಾಡೋದು. ಅಯ್ಯೋ, ನನಗೆ ಅಂಥ, ನಾನು ಒಳ್ಳೆ ಸ್ಕೂಲಲ್ಲಿ ಓದಿದ್ದು ಅಲ್ಲಿ ನಾಗ್ಪುರಲ್ಲಿ, ಮಿಲ್ಟ್ರಿ ಸ್ಕೂಲಲ್ಲಿ ತುಂಬ ಡಿಸಿಪ್ಲಿನ್ಡ್ ಆಗಿ ಒಳ್ಳೆ ಅಟ್ಮಾಸ್ಫಿಯರು, ಒಳ್ಳೆ ಇದು ಬಿಲ್ಡಿಂಗ್ ಎಲ್ಲ ಚೆನ್ನಾಗಿತ್ತು. ಅಯ್ಯೋ, ಇಲ್ಲೆಲ್ಲೋ ತಂದಾಕ್ಬಿಟ್ಟು ಒಂದು 15 ದಿನ ಹೋದೆ, ನನ್ನ ಕೈಲಿ ಆಗಲಿಲ್ಲ, ಸರಿ ಅಂತ ಬಿಡಿಸ್ಬಿಟ್ರು. ಏನು ಮಾಡೋದು, ಅಷ್ಟೊತ್ತಿಗೆ ಒಂದು ಹೀಗೆ ಕಳೀತು ಸ್ವಲ್ಪ ಕಾಲ. ಅಷ್ಟು ನಮ್ಮ ತಾಯಿ ಮನೆಯಲ್ಲೇ ನನಗೆ ತಮಿಳು ಹೇಳ್ಕೊಡೋಕೆ ಶುರು ಮಾಡೋದು, ಅದಾದರೂ ಕಲ್ತ್ಕೊಂತ. ಆಮೇಲೆ ಮಾತಾಡೋದು, ಫ್ರೆಂಡ್ಸ್ ತುಂಬ ಮಕ್ಕಳಂದಮೇಲೆ ಫ್ರೆಂಡ್ಸ್ ಆಗಿಬಿಡ್ತಾರೆ, ಇನ್ನು ತುಂಬ ಜನ ಗೆಳತಿಯರು ಸಿಕ್ಬಿಟ್ರು, ಹಾಗಾಗಿ ಅವ್ರ ಹತ್ರ ಎಲ್ಲ ಚೆನ್ನಾಗಿ ಕನ್ನಡ ಕಲ್ತ್ಬಿಟ್ಟೆ, ಮಾತಾಡೋದು ಸ್ಪಷ್ಟವಾಗಿ ಬಂದ್ಬಿಡ್ತು, ಆದರೆ ಬರೆಯೋಕ್ಕೆ ಬರ್ತಾ ಇಲ್ಲ. ಹಾಗೂ ಹಿಂಗೂ ಅವ್ರ ಹತ್ರದಿಂದ ಏನೋ ಅಕ್ಷರಗಳು ಒಂದು ಎರಡು ಕಲಿತಾ ಇಲ್ಲ. ಅಷ್ಟು ನಮ್ಮ ತಂದೆ ಮಿಲ್ಟ್ರಿ ಬಿಟ್ಟು ಬಂದುಬಿಟ್ರು, ರಿಸೈನ್ ಮಾಡಿದ್ರು. ರಿಸೈನ್ ಮಾಡಿಬಿಟ್ರು, ಯಾಕಂದರೆ ಏನೋ ಯಾವುದೋ ಒಂದು ಇದರಲ್ಲಿ ನಮ್ಮ ಇಂಡಿಯನ್ಸ್ ಪರಾನೇ ಅವರು ಕತ್ತಿ ಎತ್ತಬೇಕಾಗಿ, ಗನ್ ಎತ್ತಬೇಕು ಅಂತ ಬಂತಂತೆ. ಆವಾಗ ತುಂಬ ಜನ ಬಿಟ್ಟು ಬಂದುಬಿಟ್ರು. ಅವರು ಬಂದುಬಿಟ್ಮೇಲೆ ಅವರು ಇಲ್ಲಿ ಮತ್ತೆ ಅವ್ರಿಗೆ ಅದೇ ಜಾಬ್ ಸಿಕ್ತು, ಹಿಂದೆ ಇದರಲ್ಲ ಅಲ್ಲಿ ಕಂಟಿನ್ಯೂಟಿ ಸಿಕ್ತು ಅವ್ರಿಗೆ, ಇಲ್ಲೇ ಗೌರ್ಮೆಂಟ್ ಜಾಬೇ ಸಿಕ್ತು ಅವ್ರಿಗೆ. ಸರಿ, ಕರ್ನಾಟಕ ಗೌರ್ಮೆಂಟ್, ಅವಾಗ ಇನ್ನೂ ಕರ್ನಾಟಕ ಅಂತಿಲ್ಲ, ಮೈಸೂರು ಗೌರ್ಮೆಂಟ್, ಮೈಸೂರು ಗೌರ್ಮೆಂಟಲ್ಲಿ ಕೆಲಸ ಸಿಕ್ತು. ಸರಿ, ನಮಗೆ ಅವ್ರು ಬಂದಿದ್ದೆ ಮನೆಗೆ ಒಂದು ಹಿಡ್ತಾ ಬಂತು. ನನ್ನನ್ನು ಮೊದಲು ಅವರು ಫೋಕಸ್ ಮಾಡಿದ್ದು ನನ್ನ ಮೇಲೆ, ಈ ಮಗುಗೆ ಏನು ಭಾಷೆನೂ ಬರಲ್ವೇ, ಏನು ಮಾಡೋದು ಅಂತ. ಫಸ್ಟು ನಾನು ಚೆನ್ನಾಗಿ ಒಂದು 3-4 ತಿಂಗಳು ಮನೇಲೇ ಇಟ್ಕೊಂಡು ಚೆನ್ನಾಗಿ ಕನ್ನಡ, ಗಣಿತ, ಆಮೇಲೆ ಇದು ಇಂಗ್ಲೀಷು ಕಲಿಸಿದ್ರು. ಎಲ್ಲ ಅಪ್ಪನೇ ಹೇಳ್ಕೊಟ್ಟಿದ್ದು? ನಮ್ಮ ತಂದೆ ಫುಲ್ಲು ಹೇಳ್ಕೊಟ್ರು. ನಮ್ಮ ತಂದೆ ತುಂಬ ಒಳ್ಳೆ ಟೀಚರು ಮಾತ್ರ, ಅವ್ರ ಕೆಲಸ ಬೇರೆ ಆಗಿದ್ರು ಒಳ್ಳೆ ಟೀಚರು. ನನಗೆ ಥ್ರೂ ಔಟ್ ಅವರೇ ನನಗೆ ಪಾಠ ಹೇಳ್ಕೊಡ್ತಾ ಗುರುಗಳು, ನನ್ನ ಗುರು ಅವರೇ. ಆಮೇಲೆ ಸರಿ, ಚೆನ್ನಾಗಿ ಇದು ಮಾಡಿಬಿಟ್ಟು ಆಮೇಲೆ ಚಂದಮಾಮ ಎಲ್ಲ ತಂದುಕೊಟ್ಟು ಓದಕ್ಕೆ ಹೇಳಿ. ನಿಮ್ಮ ಫೇವ್ರೇಟ್ ನಾವೆಲ್ ಅಂತಲ್ಲ ಚಂದಮಾಮ? ಹೌದು, ಅದನ್ನು ಓದ್ತಾ ಇದ್ದೆ. ಆಮೇಲೆ ಹಾಗಾಗಿ ನಮಗೆ ಒಂದು ಗೌರ್ಮೆಂಟ್ ಸ್ಕೂಲ್ಗೆ ಹಾಕಿದ್ರು ನನ್ನ ತೊಗೊಂಡೋಗಿ. ಅಂದರೆ ಅವಾಗ ಹೇಗೆ ಅಂದರೆ ಫಸ್ಟ್ ಲ್ಯಾಂಗ್ವೇಜು ಇಂಗ್ಲೀಷು, ಇಂಗ್ಲೀಷ್ ಮೀಡಿಯಮು, ಅದನ್ನ ಫಸ್ಟ್ ಲ್ಯಾಂಗ್ವೇಜ್ ಇದೆ ಅಲ್ಲಿ ಒಂದು ಆಪ್ಷನಲ್ ಇರೋದು, ಅದು ಯಾವುದು ಅಂದರೆ ಹಿಂದಿ, ಅಲ್ಲೂ ಕನ್ನಡ ಇಲ್ಲ ನನಗೆ. ಹಂಗಾಗ್ಬಿಟ್ಟು ಮನೆಯಲ್ಲಿ ಕನ್ನಡ ನಮ್ಮ ತಂದೆ ಹತ್ರ, ನಮ್ಮ ತಾಯಿ ಹತ್ರ ತಮಿಳು, ಸ್ಕೂಲಲ್ಲಿ ಇಂಗ್ಲೀಷು, ಹಿಂದಿ, ಇದು ಕಂಟಿನ್ಯೂ ಆಯಿತು. ಆಮೇಲೆ ನಮ್ಗೆ ತಕ್ಷಣ ನಮ್ಮ ತಂದೆಗೆ ಜೋಗ್ ಫಾಲ್ಸಿಗೆ ಟ್ರಾನ್ಸ್ಫರ್ ಆಯಿತು.
ಅಲ್ಲಿ 2.5 ವರ್ಷ ಇದ್ವಿ. ಈ ಮಧ್ಯೆ ಏನಾಯಿತು ಅಂದರೆ ನನಗೆ ಆಗಲಿಂದ ಆಮೇಲೆ ತುಂಬ ಚೆನ್ನಾಗಿ ಡಾನ್ಸ್ ಮಾಡ್ತಿದ್ದಿದ್ದಂತ ಆಮೇಲೆ ಒಂದು 10 ವರ್ಷ ಆಗೋ ಹೊತ್ತಿಗೆ ನನಗೆ ಬಿಡಿಸ್ಬಿಟ್ರು ಡಾನ್ಸ್ ಕ್ಲಾಸ್. ನಮ್ಮ ಅಣ್ಣ ಸೇರಿಸಿದ್ದ, ನಮ್ಮ ತಂದೆ ನಮ್ಮ ಮನೇಲಿ ಬಿಡಿಸ್ಬಿಟ್ರು, ಬೇಡ ನಮ್ಮ ಒಂದು ಸಂಸ್ಕೃತಿಗೆ ಇದು ಹೊಂದಲ್ಲ, ಇವಳು ಸ್ಟೇಜ್ ಮೇಲೆಲ್ಲ ಆಡೋದು ಬೇಡ ಅಂತ ನಿಲ್ಲಿಸ್ಬಿಟ್ರು. ಅದನ್ನು ನನಗೆ ಅಲ್ಲಿಗೆ ಗೊತ್ತಾಯಿತು, ಇನ್ನು ನಾನು ಡಾನ್ಸ್ ಮಾಡೋಕ್ಕಾಗಲ್ಲ ಅಂತ. ಆದರೆ ಶಾಲೆಯಲ್ಲಿ ಪ್ರೋಗ್ರಾಮು ಅದು ಇದು ಮಾಡ್ಕೊಂಡು ಏನೋ ಖುಷಿ ಪಟ್ಕೊತಾ ಇದ್ದೆ ಅಷ್ಟೇ. ಆದರೆ ತುಂಬ ಒಳ್ಳೆ ಕಂಠ ಮಾದರಿ ಆಯಿತು. ಆದರೆ ಈಗ ಮಾತ್ರ ಹಾಡು ಅಂತ ಕೇಳಬೇಡಿ, ಅಷ್ಟು ಇದು ಮೋಸ ಆಗಿಬಿಟ್ಟಿದೆ. ಅಷ್ಟು ಚೆನ್ನಾಗಿ ಹಾಡ್ತಿದ್ದೆ ನಾನು. ಮನೆಯಲ್ಲಿ ನನಗೆ ಸಂಗೀತನೂ ಕಳಿಸಿದ್ರು. ನನ್ನ ಫೇವ್ರೇಟ್ ಸಿಂಗರ್ ಹೇಳಬೇಕಾದ್ರೆ ಲತಾ ಮಂಗೇಶ್ಕರ್, ಆಶಾ ಭೋಂಸ್ಲೆ, ಆಮೇಲೆ ಈ ಕಡೆಗೆ ಎಸ್ ಜಾನಕಿ, ಪಿ ಸುಶೀಲಾ. ಹಾಡುಗಳಂದ್ರೆ ನಾನು ನಿಮ್ಗೆ ಹೇಳೋದಕ್ಕೆ ಹೇಳ್ತಿಲ್ಲ, ನಮ್ಮ ಕನ್ನಡ ಹಾಡುಗಳು ಯಾವ್ದಾದ್ರು ನೀವು ಗುಣಗುಡೋ ಅಂತ ಹಾಡುಗಳು? ಹಾ ಹೇಳ್ತೇನೆ ಅದನ್ನು. ಏ ನನ್ನ ಆ್ಯಕ್ಚುಲಾಗಿ ನನ್ನ ಮಗಳು ಮೊದಲನವಳು ಹುಟ್ಟಿದಾಗ ಮೊದಲೆಲ್ಲ ಇಲ್ಲಿ ನಾವು ಬಂದಾಗ ಏನಾಯಿತು, ಬರೀ ಹಿಂದಿ ಸಿನಿಮಾನೇ ಓಡ್ತಾ ಇದ್ದಿದ್ದು. ಅವಾಗೆಲ್ಲ ಕನ್ನಡ ಸಿನಿಮಾ, ರಾಜ್ಕುಮಾರ್ ಬಂದಮೇಲೆ ನಮ್ಮ ಕನ್ನಡ ಬಂದಿದ್ದೆ ನಿಜ ಹೇಳಬೇಕಾದ್ರೆ. ಅಲ್ಲಿ ತನಕ ಯಾರು ಏನೇನೋ ಫಿಲಮ್ ಬರ್ತಿತ್ತೋ ಏನೋ ಗೊತ್ತಿಲ್ಲ, ಯಾರೂ ನೋಡ್ತಾರೆ. ರಾಜ್ಕುಮಾರ್ ಸಿನಿಮಾ ನೋಡಿದ್ಮೇಲೆ ನಾವು ಕನ್ನಡ ಫಿಲಮ್ ನೋಡೋಕ್ಕೆ ಶುರು ಮಾಡಿದ್ದು. ಅವಾಗ ನಮ್ಮ ಫೇವ್ರೇಟ್ ಅದೇ, ಇನ್ನು ಕನ್ನಡದಲ್ಲಿ ರಾಜ್ಕುಮಾರು, ತಮಿಳಲ್ಲಿ ಶಿವಾಜಿ ಗಣೇಶನು, ತೆಲುಗುನಲ್ಲಿ ನಾಗೇಶ್ವರ ರಾವು, ಈ ಹಿಂದಿನಲ್ಲಿ ದಿಲೀಪ್ ಕುಮಾರ್. ಈ ಇವರಿಷ್ಟು ಪಿಕ್ಚರ್ ನಾವು ಮಿಸ್ ಮಾಡದೆ ನೋಡ್ತಾ ಇದ್ವಿ ನಾವು, ನಮ್ಮ ಗೆಳತಿಯರೆಲ್ಲರೂ. ಆಮೇಲೆ ಸರಿ ಜೋಗ್ ಫಾಲ್ಸ್ಗೆ ಹೋದ್ವಿ, ಅಲ್ಲಿನು ಇದೇ ಥರ ಇದಾಯಿತು. ಅಲ್ಲಿ ತುಂಬ ಇದು ಹಾಡು ಹೇಳಿಸ್ತವ್ರು ನನ್ನ ಹತ್ರ, ಯಾವುದೇ ಫಂಕ್ಷನ್ ಬರಲಿ. ಇದ್ರ ಮಧ್ಯೆ ಏನು ಅಂದರೆ ನನಗೆ ಬರೆಯೋ ಒಂದು ಚಟನೂ ಹೆಂಗೆ ಇಲ್ಲೇ ಶುರುವಾಯಿತು. ಅದನ್ನ ಚಿಕ್ಕಂದಲ್ಲೇ ಸುಮ್ಮನೆ ಏನಾದರೂ ನಾನು ಫಸ್ಟ್ ಬರೆಯೋಕ್ಕೆ ಶುರು ಮಾಡಿದ್ದು ಹಿಂದಿನಲ್ಲಿ. ಹಿಂದಿ ಯಾಕಂದರೆ ಬೇರೆ ಬರ್ತಿದ್ದೆ ಅಲ್ವಾ, ಹಾಂ ಅದೇ ಕಲ್ತಿದ್ದಲ್ವ, ಇನ್ನೂ ಕನ್ನಡ ಅಷ್ಟು ಬರ್ತಾ ಇರಲಿಲ್ಲ. ಒಂದು ಫೋಟೋ ಬರೆದು ಬಿಡೋದು, ಏನೋ ಒಂದು ಗಂಡು ಹೆಣ್ಣದೋ ಅಥವಾ ನಾಯಿ ನರಿನೋ ಏನೋ ಒಂದು ಬರೆದು ಬಿಡೋದು, ಅದಕ್ಕೆ ತಕ್ಕ ಒಂದು 10 ಲೈನಲ್ಲಿ ಏನೋ ಒಂದು ಕತೆ ಗೀಚೋದು ಕೂತ್ಕೊಂಡು. ಆದರೆ ಅದು ಓದೋಕ್ಕೆ ಯಾರೂ ಇಲ್ಲ, ಯಾಕಂದ್ರೆ ಇಲ್ಲಿ ಇಲ್ಲಿ ನನ್ನ ಫ್ರೆಂಡ್ಸ್ ಎಲ್ಲ ಬರೀ ಕನ್ನಡ, ಅವ್ರಿಗೆ ಇಂಗ್ಲೀಷು ಬರ್ತಿರ್ಲಿಲ್ಲ, ಅಲ್ಲಿ ಮೆಜಾರಿಟಿ ಎಲ್ಲರೂ ಕನ್ನಡ. ಹಂಗೆ ಆಗ್ಬಿಟ್ಟು ಯಾರು ಇರ್ತಾರೆ, ಯಾರೂ ಓದೋರಿಲ್ಲ. ಅಯ್ಯೋ ಬಟ್ ಹೌದಲ್ವಾ, ಇದು ಏನು ಪ್ರಯೋಜನ, ಕನ್ನಡದಲ್ಲಿ ಬರೆಯೋಣ ಕನ್ನಡದಲ್ಲಿ ಬರೆಯೋಣ. ಆವಾಗ ಏನು ಮಾಡ್ತೀರಿ, ಏನೋ ನನಗೆ ಗೊತ್ತಿರೋದೆಲ್ಲ ಕನ್ನಡದಲ್ಲಿ ಒಂದಿಷ್ಟು, ಆದರೆ ಯಾರಿಗೂ ನಾಚಿಕೆ, ಯಾಕಂದ್ರೆ ಬರೀ ತಪ್ಪು ತಪ್ಪು ಅಕ್ಷರ, ಒಂದಕ್ಕೂ ಮಹಾಪ್ರಾಣವಿಲ್ಲ, ಅಲ್ಪಪ್ರಾಣವಿಲ್ಲ, ಒತ್ತಕ್ಷರಗಳಿಲ್ಲ, ಏನೂ ಇಲ್ಲ, ಏನೋ ಒಂದು ಬರೀತಾ ಇದ್ದೆ ಕೂತ್ಕೊಂಡು. ಆದರೆ ಬರೆಯೋ ಹುಚ್ಚು, ಬರೀಬೇಕು ಅಂತ. ಅದಕ್ಕಿಂತ ಹೆಚ್ಚಾಗಿ ಏನಾಯಿತು, ನಮ್ಮ ಫ್ರೆಂಡ್ಸನ್ನೆಲ್ಲ ಸೇರಿಸ್ಕೊಂಡು ಈ ನವರಾತ್ರಿ ಬರುತ್ತಲ್ಲ ದಸರಾ, ದಸರಾ ಬಂದಾಗ ಮನೆ ಮನೆಗೆ ಹೋಗ್ತಾ ಇದ್ವಿ ಅವಾಗ ಎಲ್ಲರೂ ಒಂದು ಗ್ರೂಪ್, ಒಂದು ಬ್ಯಾಗು ಹಿಡ್ಕೊಂಡು ಚರ್ಪುಗಳೆಲ್ಲ ಇಸ್ಕೊಂಡು ಎಲ್ಲರ ಮನೇಲೂ ಹಾಡು ಹೇಳೋದು, ಡ್ಯಾನ್ಸ್ ಮಾಡೋದು. ಆಮೇಲೆ ನಾವು ನಾಟಕ ಮಾಡ್ತಿದ್ವಿ, ಒಂದು ಸೀರೆ ಕಟ್ಬಿಟ್ಟು, ಅದಕ್ಕೆ ನಾನೇ ಸ್ಕ್ರಿಪ್ಟು, ಏನೋ ಒಂದು ಅಷ್ಟೊಂದು ಕನ್ನಡ ಸ್ವಲ್ಪ ಎಲ್ಲ ಬಂದಿತ್ತು, ಏನು ಅಂದರೆ ಓರಲ್ ಆಗಿ ಬರ್ತಿತ್ತಲ್ಲ, ಜನರಲ್ ಆಗಿ ಬರ್ತಿತ್ತು, ಜನರಲ್ ಆಗಿ ಹಾಗೆ ಏನೋ ನಂಗೆ ಗೊತ್ತಿದ್ದೇನೋ ಒಂದು ಸ್ಕ್ರಿಪ್ಟ್ ಮಾಡಿಬಿಡ್ತಿದ್ದೆ ಅಲ್ಲಿ. ಕೆಲವು ಟೈಮ್ ಏನು ಮಾಡ್ತಿದ್ದೆ, ಈಗ ನಮ್ಮನೇಲಿ ಆವಾಗ ತಮಿಳ್ ಮ್ಯಾಗ್ಝಿನ್ಸ್, ನಮ್ಮಕ್ಕ ದೊಡ್ಡಕ್ಕ ಓದೋರು ಕೂತ್ಕೊಂಡು, ಆವಾಗ ಕಲ್ಕಿ ಆಮೇಲೆ ಆನಂದ ವಿಘಟನ್, ಇವೆಲ್ಲ ಆನಂದ ವಿಘಟನ್ ತುಂಬ ಜೋಕ್ಸ್ ಬರೋದು, ಆ ಜೋಕ್ಸನ್ನು ಇಟ್ಕೊಂಡು ನಾನು ಕತೆ ಮಾಡ್ತಿದ್ದೆ. ಸೋ ನೈಸ್. ಬಟ್ ಇದಕ್ಕೆ ಮುಂಚೆ ನಿಮ್ಮ ಮುಂಚೆ ಯಾರು ನಿಮ್ಮ ಕುಟುಂಬದಲ್ಲಿ ಬರವಣಿಗೆಯಲ್ಲಿ ಬರೆದವ್ರು ಯಾರು ಇಲ್ಲ? ನಮ್ಮ ಕುಟುಂಬದಲ್ಲಿ ಅಂದರೆ ನಮ್ಮ ತಂದೆಗೆ ಅಣ್ಣ ಒಬ್ಬರು, ಅವರೆಲ್ಲ ಚಿಕ್ಕ ವಯಸ್ಸಲ್ಲಿ ಹೋಗ್ಬಿಟ್ರು ಅಂತೆ. ಓಕೆ. ಅವರೆಲ್ಲ ಅವರು ಬಂದುಬಿಟ್ಟು ಸಂಸ್ಕೃತದಲ್ಲಿ ಒಳ್ಳೆ ಸ್ಕಾಲರ್ ಅವರು, ಅಲ್ಲ ಅಲ್ಲ ಇದು ನಮ್ಮ ತಾಯಿ ತಂದೆ, ತಾಯಿ ತಂದೆ ತಾತ ಬಂದುಬಿಟ್ಟು ಸ್ಕಾಲರ್, ಅವ್ರಿಗೆ 100 ಜನ ಶಿಷ್ಯರಿದ್ದರು ಆ ಕಾಲದಲ್ಲಿ, ಅವರು ಅಲ್ಲಲ್ಲೇ ಪ್ರವಚನಕ್ಕೆಲ್ಲ ಹೋಗ್ತಾ ಇದ್ರಂತೆ ಅವ್ರದ್ದು ಆ ಥರ. ಇವರು ಎಜುಕೇಟೆಡ್ ನಮ್ಮ ತಂದೆ ಮನೆಯಲ್ಲಿ. ಅವ್ರು ಹೆಂಗೆ ಅಂದರೆ ಇದೆಲ್ಲ ಈ ಸಂಸ್ಕೃತದಲ್ಲಿ ಏನೋ ತುಂಬ ಬರೆಯೋರಂತೆ, ಅದು ಏನು ಬರೀತಿದ್ರು ಏನೋ ಗೊತ್ತಿಲ್ಲ, ಆದರೆ ತುಂಬ ಬುಕ್ಸ್ ಬರೆಯೋರು ಅಂತ ನಮ್ಮ ತಂದೆ ಹೇಳ್ತಾ ಇದ್ರು ಅಷ್ಟೆ. ಆಮೇಲೆ ನಮ್ಮ ಅತ್ತೆ ಒಬ್ಬರು, ಸೋದರತ್ತೆ, ಆವಾಗ ವರದಾಚಾರ್ ಕಂಪನಿ ಅಂತ ಒಂದಿತ್ತಂತೆ, ಅದಕ್ಕೆ ಡ್ರಾಮಾ ಬರ್ಕೊಡೋರಂತೆ, ನಾಟಕ, ಆದರೆ ಕಳ್ತಂದಲ್ಲಿ ಹೋಗಿ ಕೊಡೋರಂತೆ. ಯಾಕಂದರೆ ಆವಾಗ ಅವರು ವಿಡೋ ಬೇರೆ, ಅದಕ್ಕೆ ಎಲ್ಲಿ ಹೆಣ್ಮಕ್ಳು ಅವ್ರಿಗೆ ಒಂದು ಟ್ಯಾಬು ಬರುತ್ತೋ ಏನು ಜನ ತಪ್ಪಾಗಿ ತಿಳ್ಕೋತಾರೋ ಅಂತ ಹೇಳ್ಕೊಂಡು ಅವರು ಹೋಗ್ಬಿಟ್ಟು ಯಾರಿಗೂ ಗೊತ್ತಿಲ್ಲದೆ ಕಳ್ತನವಾಗಿ ಕೊಟ್ಬಿಟ್ಟು ಬರೋರು ಅಂತ. ಬಟ್ ಅವ್ರು ಏನು ಬರೆದ್ರು ಏನೋ ಯಾರಿಗೂ ಏನೂ ಗೊತ್ತಿಲ್ಲ, ನಮ್ಮಮ್ಮ ಹೇಳ್ತಾ ಇದ್ದಿದ್ದು ಕತೆ ಇದೆ ಅಷ್ಟೇ ನಮಗೆ. ಬಟ್ ಆದರೆ ಅದು ನಮ್ಮ ಫ್ಯಾಮಿಲಿಲಿ ಯಾರೂ ಏನೂ ಬರೆದಿಲ್ಲ, ಯಾರಿಗೂ ಅದನ್ನು ಎನ್ಕರೇಜ್ ಮಾಡಬೇಕು ಅಂತಲೂ ಗೊತ್ತಿಲ್ಲ ನನ್ನ. ಆಮೇಲೆ ನಾನು ತುಂಬ ಕಲ್ಪನೆ ಜಾಸ್ತಿ ಇತ್ತು,
ಸುಮ್ಮ ಸುಮ್ಮನೆ ನನ್ನ ಫ್ರೆಂಡ್ಸನ್ನೆಲ್ಲ ಕೂತ್ಕೊಂಡು ಕಲ್ಪನೆಯಲ್ಲಿ ಏನೇನೋ ಕತೆಗಳು ಹೇಳ್ತಾ ಇದ್ದೆ. ಸುಮ್ಮ ಸುಮ್ಮನೆ ನೋಡು, ಅಲ್ಲೊಬ್ಬ ರಾಜ್ಕುಮಾರ್ ಬರ್ತಾನೆ, ಇವನು ಬರ್ತಾನೆ, ಒಂದು ಕತ್ತಿ ಹಿಡ್ಕೊಂಡು ನಮ್ಮ ತಂದೆದು ಮಿಲ್ಟ್ರಿದು ಅದು ಇದೆಲ್ಲ ಸೇರಿಸ್ಕೊಂಡು ಒಂದು ಕತೆ ಮಾಡ್ತಿದ್ದೆ. ಸೋ ಕ್ಯೂಟ್. ಹಂಗಾಗಿ ಪಾಪ ಅವು ಎಲ್ಲ ಚಿಕ್ಕ ಚಿಕ್ಕವು, ನನ್ನ ವಯಸ್ಸಿನವೇ, ಎಲ್ಲ ನಿಜ ಅಂತ ನಂಬ್ಕೊಂಡು ಬಿಡೋರು. ನನಗದು ಭಾಳ ಖುಷಿಯಾಗಿಬಿಡೋದು, ಅವರೆಲ್ಲ ನಿಜ ಅಂತ ನಂಬ್ತಾರೆ ಅಂತ. ಇನ್ನೂ ಕಲ್ಪನೆ ಮಾಡಿದ್ದು ಮಾಡಿದ್ದೆ, ಹೇಳಿದ್ದು ಬೆಳೆದು, ಈ ಥರ ಒಂದು ಕಲ್ಪನಾ ಲೋಕದಲ್ಲಿ ನಾನು ಬಾಳ್ತಾ ಇದ್ದೆ ಅವಾಗ. ಆಮೇಲೆ ಆ್ಯಕ್ಚುಲಾಗಿ ಜೋಕ್ ಫಾಲ್ಸ್ಗೆ ಬಂದಮೇಲೆ ನಾನು ಸ್ವಲ್ಪ ಕತೆಗಳು ಓದೋಕ್ಕೆ ಶುರು ಮಾಡಿದೆ. ಎಷ್ಟು ವರ್ಷ ನಿಮಗೆ? ನನಗೆ ಅವಾಗ ಏನೊಂದು 6ನೇ ಕ್ಲಾಸ್ 7ನೇ ಕ್ಲಾಸ್, ಒಂದು 10-12 ವರ್ಷ ಇನ್ನು ಅಂದರೆ ಹೈಸ್ಕೂಲ್ಗೆ ಬಂದಿರಲಿಲ್ಲ, 9-10 ವರ್ಷ ಅಂತ ತಿಳ್ಕೊಬೋದು ಅಷ್ಟೆ. ಆವಾಗ ತುಂಬ ಅಲ್ಲಿ ಒಟ್ಟಲ್ಲಿ ಎಲ್ಲ ಕಡೆಯೂ ಎಲ್ಲೆಲ್ಲಿ ಸಂಗೀತ ಕಾರ್ಯಕ್ರಮ ಇರುತ್ತೋ, ಫಿಲಮ್ ಸಾಂಗ್ ಅದೆಲ್ಲ, ನನಗೆ ಲೈಟ್ ಮ್ಯೂಸಿಕ್ಕೇ ಭಾಳ ಇಷ್ಟ ಇದ್ದಿದ್ದು. ಪ್ಲೇಬ್ಯಾಕ್ ಸಿಂಗರ್ ಆಗಬೇಕು ಅಂತ ಒಂದು ಆಸೆ ಇದ್ದಿದ್ದು, ಹಿನ್ನೆಲೆ ಗಾಯಕಿ ಆಗಬೇಕು ಅಂತ. ಅದಕ್ಕೆ ಅಲ್ಲೆಲ್ಲ ಎಲ್ಲ ಕಡೆಯೂ ಹೋಗಿ ಪ್ರೈಸ್ ತರ್ತಾ ಇದ್ದೆ ಕಾಂಪಿಟೇಷನ್. ಸ್ಕೂಲಲ್ಲೂ ಅಷ್ಟೇ, ಎಲ್ಲದಕ್ಕೂ ನನ್ನೇ ಹಾಡಿಸ್ತಾ ಇದ್ದರು, ಡಾನ್ಸ್ ಮಾಡಿಸ್ತಿದ್ರು, ನನಗೆ ಅಲ್ಲಿ ಒಳ್ಳೆ ಎನ್ಕರೇಜ್ಮೆಂಟ್ ಇತ್ತು. ನಮ್ಮ ತಂದೆ ಲೈಬ್ರರಿಯಿಂದ ನನಗೆ ಇದು ಹೇಳ, ಮೊದಲನೆಲ್ಲ ಈ ಚಂದಮಾಮ ಇದೆಲ್ಲ ಓದೋದ್ರ ಜೊತೆಗೆ ದ ಕೌಂಟ್ ಆಫ್ ಮಾಂಟೆ ಕ್ರಿಸ್ಟೋ ಕನ್ನಡದ ವರ್ಷನ್ನು, ಕನ್ನಡದ ಅನುವಾದ ರಾಜಾ ಮಲಿಯಸಿಂಹ, ಎರಡು ಪಾರ್ಟದ್ದು ತಂದುಕೊಟ್ರು. ನಂಗೆ ಭಾಳ ಇಂಟ್ರೆಸ್ಟ್ ಆಗಿ ಆವಾಗಲಿಂದ ದೊಡ್ಡ ದೊಡ್ಡ ಪುಸ್ತಕ ಎಲ್ಲ ಆ ಥರದ್ದು ಯಾವ್ಯಾವ್ದು ಇದೆಯೋ, ಪಾತಾಳದಲ್ಲಿ ಪಾಪಚ್ಚಿ ಈ ಥರ ಎಲ್ಲ ಇಂಗ್ಲೀಷ್ದೆಲ್ಲ ನಂಗೆ ಕನ್ನಡದಲ್ಲಿ ತಂದುಕೊಡೋರು. ಅದೆಲ್ಲ ಓದಿ 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 ನಾನು ಮೆಲ್ಲಿಗೆ ಸ್ವಲ್ಪ ಬರವಣಿಗೆ ಶುರು ಮಾಡಿಕೊಂಡೆ. ಅಲ್ಲಿ ಸ್ಕೂಲಲ್ಲೂ ಅಷ್ಟೇ, ಇದೇ ಥರ ಮಕ್ಕಳನ್ನ ಇದು ಮಾಡ್ಕೊಂಡು ಎವ್ರಿ ಸ್ಯಾಟರ್ಡೇ ಒಂದು ಇರೋದು ಕಾರ್ಯಕ್ರಮ ಇರೋದು ಮಕ್ಕಳದು ಟ್ಯಾಲೆಂಟ್ಸ್ ಡೇ ಥರ. ಅದಕ್ಕೆ ನಾನೇನು ಮಾಡ್ತಿದ್ದೆ, ಒಂದು ಹಾಡು ಹೇಳೋದ್ರ ಜೊತೆಗೆ ನನಗೆ ಒಂದು 4 ಜನ ಮಕ್ಕಳನ್ನ ಸೇರಿಸ್ಕೊಂಡು ಒಂದು ಡ್ರಾಮಾ ಮಾಡ್ತಿದ್ದೆ ಅಲ್ಲಿ. ತುಂಬ ಸ್ಕಿಟ್ ರಾಧರ್ ಒಗ್ಗದು ಅಷ್ಟೇ. ಆಮೇಲೆ ಹಂಗಂದ್ಬಿಟ್ಟು ನಾನು ಯಾವತ್ತೂ ಡ್ರಾಮಾ ಗೇಮಲ್ಲಿ ಬರೆಯೋಕ್ಕೆ ಹೋಗಲಿಲ್ಲ, ನಾಟಕ ಎಲ್ಲ ಬರೆದಿಲ್ಲ. ನಾನು ಬರೆದಿದ್ದು ಬರೀ ಸಾಮಾಜಿಕ ಕಥೆಗಳಷ್ಟೇ. ಫಸ್ಟ್ ನೀವು ಬರೆದಂಥದ್ದು? ಹೌದು. ಅದೆಲ್ಲ ಆದಮೇಲೆ ಮತ್ತೆ ಬೆಂಗಳೂರಿಗೆ ಬಂದ್ವಿ. ಬೆಂಗಳೂರಿಗೆ ಬಂದ ಜೋಗಿಂದ ಜೋಗ್ ಫಾಲ್ಸಿಂದ ಬೆಂಗಳೂರಿಗೆ ಬಂದೆ. ಇಲ್ಲಿಗೆ ಬಂದಮೇಲೆ ನನಗೆ ಕರೆಕ್ಟಾಗಿ ಎಜುಕೇಷನ್ ಅಲ್ಲೇ ನಂಗೆ ಶುರುವಾಗಿ, ಅಂದರೆ ಮಲ್ಲೇಶ್ವರಂ ಲೇಡೀಸ್ ಅಸೋಸಿಯೇಷನ್ ಎಂ ಎಲ್ ಎನಲ್ಲೇ ನನ್ನ ಫಸ್ಟ್ ನಾನು ಸೇರಿದ್ದು ಅಲ್ಲಿ. ಅಂದರೆ ಅಲ್ಲಿ ಇಂಗ್ಲೀಷ್ ಮೀಡಿಯಮ್ಮು, ಸೆಕೆಂಡ್ ಲ್ಯಾಂಗ್ವೇಜ್ ಹಿಂದಿ. ಅಲ್ಲಿ ಫಸ್ಟ್ 3 ವರ್ಷ ಕರೆಕ್ಟಾಗಿ ಓದಿದ್ದು. ಅದಾದಮೇಲೆ ಪಾಲಿಟೆಕ್ನಿಕ್ 3 ವರ್ಷ. ಯಾವ ಪಾಲಿಟೆಕ್ನಿಕ್? ವಿಮೆನ್ಸ್ ಆಫ್ ಪಾಲಿಟೆಕ್ನಿಕ್. ಇವತ್ತು ಕ್ರೋರ್ಸ್ ಆ್ಯಂಡ್ ಕ್ರೋರ್ಸ್ ಎಲ್ಲ ಮಲ್ಲೇಶ್ವರ ಶಿವನ ದೇವಸ್ಥಾನ ಪಕ್ಕದ 15th ಕ್ರಾಸ್ ಡೌನಲ್ಲಿ ದೊಡ್ಡ ಮನೆ ನಮ್ಮದು. ಅದನ್ನು 12,000ಕ್ಕೆ ಮಾರಿದ್ರು ನಮ್ಮ ತಾಯ ಸಾಲ ತೀರ್ಸಕ್ಕೆ. 1,000 ಸಾಲ ಮಾತು ಕೊಟ್ಟಿದ್ದಕ್ಕೆ.